ನಮಸ್ಕಾರ ಸ್ನೇಹಿತರೆ, ಈ ದಿವಸ ನಾವು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈ ಶೈಕ್ಷಣಿಕ ಸಾಲಿಗೆ ನೀಡಿರುವಂತಹ 6ರಿಂದ 10ನೇ ತರಗತಿವರೆಗಿನ ಪಠ್ಯಪುಸ್ತಕದ ಒಳಗೆ ನೀಡಿರುವಂತಹ QR ಕೋಡ್ಗಳು, ಇದನ್ನು ಯಾಕೆ ನೀಡಿದ್ದಾರೆ ಹಾಗೂ ಇದನ್ನು ಹೇಗೆ ಬಳಸ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. QR ಕೋಡ್ ಅಂತೇಳಿದರೆ ಮುಖ್ಯವಾಗಿ ಇದನ್ನು ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಂತೇಳಿ ಕರಿತೀವಿ. ಈ ಚಿತ್ರದಲ್ಲಿ ಕಾಣ್ತಾ ಇರುವ ಹಾಗೆ ಪುಸ್ತಕದ ಮೇಲೆ ಹಾಗೂ ಪ್ರತಿ ಪಾಠದ ಒಳಗೆ ಇಂತಹ ಒಂದು ಚಿತ್ರವನ್ನು ಅಥವಾ ಕೋಡನ್ನು ಮುದ್ರಿಸಲಾಗಿದೆ. ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಂತೇಳಿದರೆ ಇದನ್ನು ನಾವು ಒಂದು ಮೊಬೈಲ್ ಆ್ಯಪ್ನ ಮೂಲಕ ಸ್ಕ್ಯಾನ್ ಮಾಡಿದಾಗ ಅದರ ಒಳಗಡೆ ಆಲ್ರೆಡಿ ಲೋಡ್ ಆಗಿರುವಂತಹ ಬೇರೆ ಬೇರೆ ಸಂಪನ್ಮೂಲಗಳು ನಮಗೆ ತೆರೆದುಕೊಳ್ತವೆ. ಇವು ಪಠ್ಯಕ್ಕೆ ಪೂರಕವಾಗಿರೋದರಿಂದ ನಮಗೆ ವಿಶೇಷವಾಗಿ ಪಾಠ ಬೋಧನೆಯಲ್ಲಿ ಸಹಕರಿಸ್ತವೆ. ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಅದಕ್ಕಾಗಿ ನಾವು ಮೊದಲನೇದಾಗಿ ನಮ್ಮ ಮೊಬೈಲ್ನಲ್ಲಿರುವಂತಹ ಪ್ಲೇಸ್ಟೋರ್ ಅಂತಕ್ಕಂಥ ಆ್ಯಪ್ಲಿಕೇಶನು, ಇದು ಎಲ್ಲ ಮೊಬೈಲ್ನಲ್ಲೂ ಪ್ರೀಲೋಡೆಡ್ ಅಂದರೆ ಮುಂಚಿತವಾಗಿ ಇರುತ್ತೆ, ಈ ಥರದ ಚಿಹ್ನೆ ಅದಕ್ಕೆ ಇರುತ್ತೆ. ಆ ಆ್ಯಪನ್ನು ನಾವು ಓಪನ್ ಮಾಡಿದಾಗ ಈ ರೀತಿಯಾದಂಥ ಪರದೆ ಕಾಣಿಸ್ಕೊಳ್ತಾ ಇದೆ. ಇಲ್ಲಿ ನಾವು ಮೇಲ್ಗಡೆ ದೀಕ್ಷಾ ಅಂತ ಟೈಪ್ ಮಾಡಿದಾಗ, ಸ್ವಲ್ಪ ಟೈಪ್ ಮಾಡಿದಾಗನೇ ನಿಮಗೆ ಅಲ್ಲಿ ತೋರಿಸ್ತಾ ಇದೆ ನೋಡಿ, ಅದು ನ್ಯಾಷನಲ್ ಟೀಚರ್ಸ್ ಪ್ಲ್ಯಾಟ್ಫಾರ್ಮ್ ಫಾರ್ ಇಂಡಿಯಾ ಅಂತಿದೆ. ಈ ಆ್ಯಪನ್ನು ನಾವು ಇಲ್ಲಿ ಓಪನ್ ಮಾಡಿಕೊಂಡಾಗ ಏನಾಗ್ತಾ ಇದೆ, ಇಲ್ಲಿ ಇನ್ಸ್ಟಾಲ್ ಅಂತಕ್ಕಂಥ ಆಪ್ಷನ್ ಇದೆ. ಈ ಇನ್ಸ್ಟಾಲ್ ಅಂತಕ್ಕಂಥ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಈಗ ನಿಮಗೆ ಅದು ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗ್ತಾ ಇದೆ. ಇನ್ಸ್ಟಾಲ್ ಆದ ಸಂದರ್ಭದಲ್ಲಿ ನಿಮಗೆ 2 ಆಪ್ಷನ್ ಬರ್ತಾ ಇದೆ ನೋಡಿ, ಇಲ್ಲಿ ಅನ್ಇನ್ಸ್ಟಾಲ್ ಮತ್ತು ಓಪನ್ ಅಂತೇಳಿ. ಅಂದರೆ ಅದು ನಿಮ್ಮ ಆ್ಯಪ್ ಮೊಬೈಲ್ನಲ್ಲಿ ಡೌನ್ಲೋಡ್ ಆಗಿದೆ ಅಂತ ಅರ್ಥ. ನೀವು ಇಲ್ಲಿಂದನೇ ಆ ಆ್ಯಪನ್ನು ಓಪನ್ ಮಾಡ್ಕೊಳ್ಬೋದಾಗಿದೆ. ನಾನೀಗ ಅದನ್ನು ಓಪನ್ ಕೊಡ್ತಾ ಇದ್ದೀನಿ. ಓಪನ್ ಕೊಟ್ಟಾಗ ಮೊದಲನೇದಾಗಿ ಅದು ಕೆಲವೊಂದಷ್ಟು ಪರ್ಮಿಷನ್ಗಳನ್ನು ಕೇಳುತ್ತೆ, ಅದನ್ನು ಎಲೋ ಅಂತ ಕೊಡಿ. ಆಗ ಲ್ಯಾಂಗ್ವೇಜ್ ಕೇಳುತ್ತೆ, ಇದು ಕೇವಲ ಆ್ಯಪಿಗೆ ಸಂಬಂಧಪಟ್ಟ ಹಾಗೆ ಭಾಷೆ. ನಿಮಗೆ ಇಂಗ್ಲೀಷ್ ತೊಗೋಬೋದು, ಕನ್ನಡನೂ ತೊಗೋಬೋದು, ಏನೂ ತೊಂದರೆ ಇಲ್ಲ. ಇಂಗ್ಲೀಷನ್ನು ಆಯ್ಕೆ ಮಾಡಿ ನಾನೀಗ ಕಂಟಿನ್ಯೂ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ಮತ್ತೆ ಸ್ಟೂಡೆಂಟ್ ಮತ್ತು ಟೀಚರ್ ಅಂತ 2 ಆಪ್ಷನ್ ಇದೆ. ನೀವು ಟೀಚರ್ ಆದರೆ ಟೀಚರ್ ಅನ್ನೋದನ್ನು ಆಯ್ಕೆ ಮಾಡಿಕೊಳ್ಬೋದು. ಆಯ್ಕೆ ಮಾಡಿಕೊಂಡಾಗ ಕೆಳಗೆ ಕಂಟಿನ್ಯೂ ಆ್ಯಸ್ ಟೀಚರ್ ಅಂತ ಆಪ್ಷನ್ನು ಕಾಣಿಸ್ಕೊಡ್ತಾ ಇರ್ಬೋದು. ಈ ಆಪ್ಷನನ್ನು ನೀವು ಕ್ಲಿಕ್ ಮಾಡಿದಾಗ ನೇರವಾಗಿ ಅದು ನಿಮ್ಮ ಮೊಬೈಲ್ನ ಕ್ಯಾಮ್ರಾವನ್ನು ಓಪನ್ ಮಾಡುತ್ತೆ. ಆಗ ನೀವು ಆ ಕ್ಯಾಮ್ರಾ ಸ್ಕ್ರೀನನ್ನು ಸಂಬಂಧಪಟ್ಟಂತಹ QR ಕೋಡ್ ಮುಂದೆ ಹಿಡಿಬೇಕಾಗುತ್ತೆ. ನೋಡಿ, ಇಲ್ಲಿ QR ಕೋಡ್ ಸ್ಪಷ್ಟವಾಗಿ ಕಾಣುವ ಹಾಗೆ ಹಿಡಿದಿದ್ದೀನಿ. ಈಗ ತಕ್ಷಣವೇ ಲೋಡಿಂಗ್ ಕಂಟೆಂಟ್ ಅಂತ ಬಂದಿದೆ. ಲೋಡ್ ಆದ ತಕ್ಷಣವೇ ನಿಮಗೆ ಏನೆಲ್ಲ ಸಂಪನ್ಮೂಲ ಇದೆ ಅಂತ ನೋಡ್ಕೊಳ್ಬೋದಾಗಿದೆ. ಈಗ ನಾನು 10ನೇ ತರಗತಿಯ ಆಂಗ್ಲ ಪಠ್ಯಪುಸ್ತಕದ ಮೇಲೆ ಇರುವಂತಹ ಕೋಡನ್ನು ಸ್ಕ್ಯಾನ್ ಮಾಡಿರೋದರಿಂದ ಅಲ್ಲಿರುವಂತಹ ಪಾಠಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು ಇದೆ. ಇಲ್ಲಿ ಈಗ ನೋಡ್ತಾ ಇರ್ಬೋದು ನೀವು, ಶಾರ್ಟ್ ಆನ್ಸರ್ ಕ್ವಶನ್ಸ್ ಅಂತ ಇದೆ. ಅದೇ ರೀತಿ ಬೇರೆ ಬೇರೆ MCQ ಅಂತ ಇದೆ ನೋಡಿ. ಇಲ್ಲಿ ಉದಾಹರಣೆಗೆ ನಾನೀಗ ಈ MCQ ಅಂತಕ್ಕಂಥ ಒಂದು ಆ್ಯಕ್ಟಿವಿಟಿಯನ್ನು ಪ್ಲೇ ಅಂತ ಕೊಡ್ತೀನಿ. ಕೆಳಗಡೆ ಪ್ಲೇ ಅನ್ನೋದನ್ನು ಒತ್ತಿದಾಗ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತಹ ಕಂಟೆಂಟ್ ಲೋಡ್ ಆಗ್ತಾ ಇದೆ. ಇದು 100% ಆದಾಗ ಇದು ತೆರೆದುಕೊಳ್ತದೆ ಮತ್ತು ಈ ಕಂಟೆಂಟು ಇಂಟ್ರಾಕ್ಟಿವ್ ಆಗಿದೆ, ಅಂದರೆ ನೀವು ಇದ್ರ ಜೊತೆಗೆ ಸಂವಹನ ಮಾಡ್ಬೋದಾಗಿದೆ. ನೀವು ಆ MCQ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾಗ ಅದು ಸರಿ ಇದೆಯೋ ತಪ್ಪಿದೆಯೋ ಅನ್ನೋದನ್ನು ಅಲ್ಲೇ ಅದು ತೋರಿಸುತ್ತೆ. ಈಗ ಈ ಪ್ರಶ್ನೆಗೆ ನಾನು ಯಾವುದೋ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದಾಗ ಅದು ಬಣ್ಣ ಬದಲಾಗಿದೆ, ಅದನ್ನು ಗಮನಿಸ್ಬೋದು. ಅದೇ ರೀತಿ ಅದರ ಎದುರುಗಡೆ ಒಂದು ರೈಟ್ ಮಾರ್ಕ್ ಅಂತ ಬಂದಿದೆ, ಅಂದರೆ ಸರಿ ಅಂತ ಅರ್ಥ ಅಲ್ಲ, ಅದನ್ನು ನೀವು ಆಯ್ಕೆ ಮಾಡಿದ್ದೀರಿ ಅಂತ ಅರ್ಥ. ಅದ್ರ ಜೊತೆಗೆ ಇಲ್ಲೊಂದು ಆರೋ ಮಾರ್ಕ್ ಇದೆ ಮತ್ತು ಈ ಕಡೆ ಒಂದು ಆರೋ ಮಾರ್ಕ್ ಇದೆ. ಈ ಆರೋ ಮಾರ್ಕ್ಗಳು ನಿಮಗೆ ಮುಂದಕ್ಕೆ ಮತ್ತು ಹಿಂದಕ್ಕೆ ಹೋಗಲಿಕ್ಕೆ ಸಹಕಾರ ಮಾಡ್ತವೆ, ಅಂದರೆ ಮುಂದಿನ ಪ್ರಶ್ನೆ ಅಥವಾ ಹಿಂದಿನ ಪ್ರಶ್ನೆಗೆ ಹೋಗಲಿಕ್ಕೆ ಸಹಕರಿಸ್ತವೆ. ಈಗ ನಾನು ಮುಂದಿನ ಪ್ರಶ್ನೆಗೆ ಹೋಗಲಿಕ್ಕೆ ಪ್ರಯತ್ನ ಪಟ್ಟಾಗ ಈ ಉತ್ತರದ
ಸರಿ ಇದೆಯೋ ತಪ್ಪಿದೆಯೋ ಅಂತ ಅದನ್ನು ಇದು ತಿಳಿಸುತ್ತೆ. ನೋಡಿ ಇದು ತಪ್ಪು, ಹಾಗಾಗಿ ಈಗ ಏನಂತ ಇದೆ, ಅದು ಮೂರು ರೀತಿಯ ಆಯ್ಕೆ ಇದೆ ಇಲ್ಲಿ. ಈ ಉತ್ತರ ತಪ್ಪು ಅನ್ನೋದು ಒಂದು, ಒಂದು ನೆಕ್ಸ್ಟ್ ಅಂತ ಹೇಳ್ತಾ ಇದೆ, ಅಂದರೆ ನೀವು ಮತ್ತೆ ಪ್ರಯತ್ನ ಮಾಡದೆ ಮುಂದೆ ಹೋಗ್ಬೋದು, ಅಥವಾ ಮತ್ತೆ ಇದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡೋದಾದರೆ ಟ್ರೈ ಅಗೈನನ್ನು ಕ್ಲಿಕ್ ಮಾಡ್ಬೋದು. ಇದನ್ನು ನೀವು ನೋಡಿ, ಟ್ರೈ ಅಗೈನ್ ಅಂತ ಕೊಟ್ಟರೆ ಈಗ ಮತ್ತೆ ಅದೇ ಸ್ಕ್ರೀನ್ ಬಂದಿದೆ, ಬೇರೆ ಉತ್ತರವನ್ನು ಆಯ್ದು ಪುನಃ ನೀವು ಏನು ಮಾಡ್ಬೋದು, ನೆಕ್ಸ್ಟ್ ಕೊಟ್ಟರೆ ಮತ್ತೆ ತಪ್ಪಾಗಿದೆ. ಅದೇ ಉತ್ತರ ಸರಿ ಇದ್ದಿದ್ರೆ ಆಗ ಏನಾಗ್ತದೆ ಅಂತ ನೋಡೋಣ. ಮತ್ತೆ ಟ್ರೈ ಅಗೈನ್ ಕೊಟ್ಟಿದ್ದೀನಿ, ನೋಡ್ತೀನಿ ಈ ಆಪ್ಷನ್ ಸರಿ ಇದೆಯಾ ಅಂತ. ಮತ್ತೆ ತಪ್ಪಾಗಿದೆ, ಹಾಗಾದರೆ ಇನ್ನೊಂದು ಆಯ್ಕೆ ಇದೆ. ಈ ಉತ್ತರ ಸರಿಯಾದಾಗ ನೋಡಿ, ಸರಿ ಅನ್ನೋ ಸಿಂಬಲ್ ಜೊತೆಗೆ ನೆಕ್ಸ್ಟ್ ಮಾತ್ರ ಆಪ್ಷನ್ ಅನ್ನೋದು ಬಂದಿದೆ. ಈಗ ನೆಕ್ಸ್ಟ್ ಕ್ವಶನ್ ಬಂದಿದೆ. ಇದೇ ರೀತಿ ನೀವು ಮುಂದುವರಿಸ್ತಾ ಹೋಗ್ಬೋದು. ಈ ರೀತಿಯಾದಂಥ ಬೇರೆ ಬೇರೆ ಆ್ಯಕ್ಟಿವಿಟಿಗಳು ಇಲ್ಲಿ ಇದ್ದಾವೆ. ಇದು ಬೇಡ ಅಂತಂದರೆ ನೀವು ಬ್ಯಾಕ್ ಬಟನನ್ನು ಕ್ಯಾಮ್ರಾ ಮೊಬೈಲಲ್ಲಿ ಒತ್ತಿದಾಗ ವುಡ್ ಯು ಲೈಕ್ ಟು ಲೀವ್ ದಿಸ್ ಕಂಟೆಂಟ್ ಅಂತ ಕನ್ಫರ್ಮೇಷನ್ ಕೇಳ್ತಾ ಇದೆ, ಓಕೆ ಅಂತ ಕೊಡಿ. ಬೇಕು ಅಂತಾದರೆ, ಅಂದರೆ ನೀವು ಅಲ್ಲೇ ಮುಂದುವರಿಯೋದಾದರೆ ಕ್ಯಾನ್ಸಲ್ ಅಂತ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನೀವು ಈ ಕಂಟೆಂಟನ್ನು ಬ್ರೌಸ್ ಮಾಡಿ ಯಾವುದು ಬೇಕೋ ಅದನ್ನು ಉಪಯೋಗಿಸ್ಕೊಳ್ಬೋದಾಗಿದೆ. ಈಗ ನೀವು ಇದನ್ನು ಬಳಸ್ಕೊಂಡು ಹೊರ ಹೋದ ನಂತರ ಮತ್ತೊಂದು ಸಲ ನೀವು ಆ್ಯಪನ್ನು ಓಪನ್ ಮಾಡಿದಾಗ ಏನಾಗುತ್ತೆ ಅಂತ ನೋಡೋಣ. ನಾನು ಎಕ್ಸಿಟ್ ಕೊಡ್ತಿದ್ದೀನಿ, ಮಾಡ್ತೀರಾ ಅಂತ ಕೇಳ್ತಾ ಇದೆ ಕನ್ಫರ್ಮೇಷನು, ಎಸ್ ಅಂತ ಕೊಡ್ತೀನಿ. ಪೂರ್ತಿಯಾಗಿ ಹೊರ ಹೋದ ಮೇಲೆ ನಾನೀಗ ಮೊಬೈಲ್ ಮೇನ್ ಸ್ಕ್ರೀನಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಪುನಃ ಹೇಗೆ ಆ ಆ್ಯಪ್ಗೆ ಪ್ರವೇಶಿಸುವುದು ಅಂತ ಹೇಳಿದರೆ ಅದು ಬಹಳ ಸುಲಭ ಇದೆ. ನಿಮ್ಮ ಮೊಬೈಲ್ ಅಪ್ಲಿಕೇಶನ್ಗಳ ಲಿಸ್ಟಿನ ಒಳಗೆ ನೀವು ಹೋದರೆ ಅಲ್ಲಿ ದೀಕ್ಷಾ ಅಂತಕ್ಕಂಥ ಒಂದು ಆ್ಯಪ್ ನಿಮಗೆ ಕಾಣಸಿಗುತ್ತೆ. ನೋಡಿ ಇಲ್ಲಿ ಈ ಥರದ ಒಂದು ಚಿಹ್ನೆಯನ್ನು ಉಳ್ಳಂಥ ಆ್ಯಪ್ ಇದೆ, ಅದು ನಿಮ್ಮ ಮೊಬೈಲಲ್ಲಿ ಸ್ಟೋರ್ ಆಗಿರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿ ಓಪನ್ ಮಾಡಿದಾಗ ಈ ಬಾರಿ ಅದು ನೇರವಾಗಿ ಓಪನ್ ಆಗುತ್ತೆ. ಇಲ್ಲಿ ಸ್ವಲ್ಪ ಆಯ್ಕೆಗಳು ವಿಭಿನ್ನವಾಗಿ ಕಾಣ್ತಾ ಇದೆ. ನೋಡಿ, ಇಲ್ಲಿ ನಿಮಗೆ ಮುಖ್ಯವಾಗಿ ಕೆಲವೊಂದಷ್ಟು ಆಯ್ಕೆಗಳನ್ನು ಹೇಳ್ತೀನಿ. ಮೇಲ್ಗಡೆ ಇಂಗ್ಲೀಷ್ ಮೀಡಿಯಮ, ಕನ್ನಡ ಮೀಡಿಯಮ, ಯಾವ ಮೀಡಿಯಮ್ಗೆ ಸಂಬಂಧಪಟ್ಟ ಪಾಠ ಪುಸ್ತಕ ಅಥವಾ ಸಂಪನ್ಮೂಲ ಬೇಕು ಅನ್ನೋದನ್ನು ನೀವು ಆಯ್ಕೆ ಮಾಡ್ತೀರಿ. ಆನಂತರ ಅದರ ಕೆಳಗೆ ತರಗತಿಯನ್ನು ಆಯ್ಕೆ ಮಾಡಲಿಕ್ಕೆ ಅವಕಾಶ ಇದೆ. ಯಾವ ಕ್ಲಾಸ್ ಬೇಕೋ ಆ ಕ್ಲಾಸಿನ ಮೇಲೆ ನೀವು ಕ್ಲಿಕ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತಹ ಅಂಶಗಳು ತೆರೀತಾ ಹೋಗುತ್ತೆ. ಅದೇ ರೀತಿ ಇಲ್ಲಿ ಕೆಳಗಡೆ ಸ್ಕ್ಯಾನ್ ಮಾಡಿ ನೀವು ಓಪನ್ ಮಾಡಬೇಕು ಅಂತ ಅಂದರೆ ನಿಮ್ಮ ಪಾಠಪುಸ್ತಕದ ಮುಂದೆ ಸ್ಕ್ಯಾನ್ ಮಾಡಿಕೊಳ್ಳಿಕ್ಕೆ ಈ ಆಪ್ಷನನ್ನು, ಸ್ಕ್ಯಾನ್ ಸಿಂಬಲನ್ನು ಬಳಸಿ. ನಾನು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಆವಾಗ ಆದ ಹಾಗೇ ಕ್ಯಾಮ್ರಾ ಸಿಂಬಲ್ ಓಪನ್ ಆಗಿ ಅದು ಸ್ಕ್ಯಾನ್ ಮಾಡಲಿಕ್ಕೆ ರೆಡಿ ಆಗುತ್ತೆ. ಹಾಗೆಯೇ ಇಲ್ಲಿ ಲೈಬ್ರರಿ ಅಂತ ಒಂದು ಆಪ್ಷನ್ ಇದೆ, ಅದರಲ್ಲಿ ಎಲ್ಲ ಸಂಪನ್ಮೂಲಗಳು ಈಗಾಗಲೇ ಅಲ್ಲಿ ಲೋಡ್ ಆಗಿದ್ದಾವೆ. ಅದರ ಮುಖಾಂತರ ಕೂಡ ನೀವು ಕಂಟೆಂಟನ್ನು ಬ್ರೌಸ್ ಮಾಡ್ಬೋದಾಗಿದೆ. ನೋಡಿ, ಈಗ ನಾನಿಲ್ಲಿ ಕ್ಲಾಸ್ 10ನಲ್ಲಿದ್ದೀನಿ. ನಾನೀಗ ಕ್ಲಾಸ್ 8ಗೆ ಬಂದರೆ ಇಲ್ಲಿ ನೋಡಿ, ಕ್ಲಾಸ್ 8ಅಲ್ಲಿ ಏನೇನು ಸಂಪನ್ಮೂಲ ಇದೆ ಅಂತ ನಾವು ನೋಡ್ಬೋದು. ಜೊತೆಗೇ ಅದು ಅನ್ಲಿಮಿಟೆಡ್ ಆ್ಯಕ್ಸೆಸ್ ಬೇಕು ಅಂತಂದರೆ ದೀಕ್ಷಾಗೆ ಸೈನ್ ಇನ್ ಆಗಿ ಅಂತ ಹೇಳ್ತಾ ಇದೆ. ನೀವು ಇದಕ್ಕೆ ಸೈನ್ ಇನ್ ಮಾಡಿಕೊಂಡ್ರೆ ಹೆಚ್ಚಿನ ಅವಕಾಶಗಳು ನಿಮಗೆ ಸಿಗ್ತಾ ಇದೆ ಅಂತ ಆ್ಯಪ್ ಹೇಳ್ತಾ ಇದೆ. ಅದಕ್ಕೇನಿಲ್ಲ, ಭಾಳ ಸುಲಭ. ಈ ಸೈನ್ ಇನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಜಿಮೇಲ್ ಐ ಡಿ ಮುಖಾಂತರ ನೀವು ಸೈನ್ ಇನ್ ಆಗ್ಬೋದಾಗಿದೆ. ನೋಡಿ, ಇಲ್ಲಿ ಸೈನ್ ಇನ್ ವಿತ್ ಗೂಗಲ್ ಅಂತ ಆಪ್ಷನ್ ಇದೆ. ಈ ಆಪ್ಷನನ್ನು ಸೆಲೆಕ್ಟ್ ಮಾಡಿ, ಆಗ ನಿಮಗೆ ಅದು ನಿಮ್ಮ ಜಿಮೇಲ್ ಐ ಡಿ ಏನು ನೀವು ಲಾಗಿನ್ ಆಗಿದ್ದೀರಿ. ನೋಡಿ, ಇಲ್ಲಿ ಆಪ್ಷನ್ ತೋರಿಸ್ತಾ ಇದೆ. ನಾನು ಇದನ್ನು ಕ್ಲಿಕ್ ಮಾಡ್ತೀನಿ. ಯಾವ ಜಿಮೇಲ್ ಐ ಡಿ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಲಾಗಿನ್ ಆದರೆ ಹೆಚ್ಚಿನ ಒಂದು ಆಪ್ಷನ್ಗಳು ನಿಮಗೆ ಈ ಆ್ಯಪಲ್ಲಿ ಸಿಗ್ತವೆ. ನೋಡಿ, ಈಗ 9ನೇ ತರಗತಿಯಲ್ಲಿ ಯಾವ್ಯಾವ ಪುಸ್ತಕದಲ್ಲೆಲ್ಲ ಕ್ಯೂ ಆರ್ ಕೋಡ್ ಇದ್ದಾವೋ, ಅದರಲ್ಲಿ ಏನೇನು ಕಂಟೆಂಟ್ ಇದ್ದಾವೋ ಅದೆಲ್ಲವೂ ಕೂಡ ಇಲ್ಲಿ ನೀವು ಓಪನ್ ಮಾಡಿ ನೋಡ್ಬೋದಾಗಿದೆ. ಇಲ್ಲಿ ಈಗ ನಾನು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನೇ ತಗೊಳ್ಳೋದಾದರೆ ನೋಡಿ, ಇಲ್ಲಿ ಪಾಠಗಳ ಲಿಸ್ಟ್ ಇದೆ. ಇಲ್ಲಿ ನೀವು ಪಾಠಗಳ ಎದುರುಗಡೆ ಇರುವಂತಹ ಡೌನ್ ಆ್ಯರೋ ಮಾರ್ಕನ್ನು ಕ್ಲಿಕ್ ಮಾಡಿಕೊಂಡ್ರೆ ಹೆಚ್ಚು ಆಪ್ಷನ್ಗಳು ಕಾಣ್ತವೆ. ಈ ರೀತಿ ನೋಡಿ, ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ
ಅಥವಾ ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಂಪನ್ಮೂಲ ಇದೆ ಅಂತ ಅಲ್ಲಿ ಬಂದಿದೆ. ನಿಮಗೆ ಅಲ್ಲಿ ಬೇಕಾದಂಥ ಒಂದು ಸಂಪನ್ಮೂಲ, ಈಗ ನಾನು ಉದಾಹರಣೆಗೆ ಇಲ್ಲಿ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಟ್ರೀನಲ್ಲಿ ಎಮ್ ಸಿ ಕ್ಯೂ ಆಪ್ಷನನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ, ಆಗ ಅದು ಈ ರೀತಿಯಾಗಿ ಬಂದಿದೆ. ಅಲ್ಲಿ ನೀವು ಈ ಸ್ಕ್ರೀನಲ್ಲಿ ಈ ಥರ ಪ್ಲೇ ಅಂತ ಆಪ್ಷನ್ ಏನಿದೆ ಇದನ್ನು ಬಳಸ್ಕೊಂಡ್ರೆ ಅದು ಆವಾಗಿನ ರೀತಿಯಲ್ಲೇ ತೆರೆದುಕೊಳ್ಳುತ್ತೆ. ಲೋಡ್ ಆಗ್ತಾ ಇದೆ. ಸಂಪೂರ್ಣವಾಗಿ ಲೋಡ್ ಆಗಲಿಕ್ಕೆ ಸ್ವಲ್ಪ ಹೊತ್ತು ತಗೊಳ್ತಾ ಇದೆ, ಯಾಕೆಂದರೆ ಇಂಟರ್ನೆಟ್ ವೇಗದ ಮೇಲೆ ಇದು ಅವಲಂಬಿತವಾಗಿರ್ತದೆ. ಈಗ ಮತ್ತೆ ನಿಮಗೆ ಇದನ್ನು ಅಟೆಂಡ್ ಮಾಡಿ ಸರಿ ಇದೆಯೋ ತಪ್ಪಿದೆಯೋ ಈ ಥರ ಎಲ್ಲ ಪರೀಕ್ಷೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇರುವಂಥ ಎಕ್ಸಸೈಸ್ಗಳಿದ್ದಾವೆ. ನಾನು ಇದರಿಂದ ಹಿಂದೆ ಬರ್ತೀನಿ. ಹೀಗೆ ಈ ರೀತಿಯಾಗಿ ಯಾವ ಒಂದು ಸಂಪನ್ಮೂಲ ನಿಮಗೆ ಬೇಕೋ ಅದನ್ನು ನೀವು ತರಗತಿನಲ್ಲಿ ಬಳಸಿಕೊಂಡು ನಿಮ್ಮ ಸಂಪನ್ಮೂಲ ತರಗತಿಯನ್ನು ಇನ್ನೂ ಕೂಡ ಸಂಪನ್ಮೂಲ ಭರಿತವಾಗಿಸಿ ವಿದ್ಯಾರ್ಥಿಗಳಿಗೆ ಹೆಚ್ಚೆಚ್ಚಿನ ಮಾಹಿತಿ ಸಿಗುವ ಹಾಗೆ ಮಾಡಿಕೊಳ್ಳುವ ಉದ್ದೇಶದಿಂದ ಈ ಒಂದು ಕ್ಯೂ ಆರ್ ಕೋಡ್ಗಳನ್ನು ಅಳವಡಿಸಿ ಅಲ್ಲಿ ಸಂಪನ್ಮೂಲಗಳನ್ನು ಜೋಡಿಸಲಾಗಿದೆ. ಇವೆಲ್ಲ ನಿಮಗೆ ಅರ್ಥ ಆಗಿದೆ ಮತ್ತು ನೀವು ಇದನ್ನು ಬಳಸ್ಕೊಳ್ತೀರಿ ಅಂತ ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು.